ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸರ್ ಹೆಸರು ವಿವೇಕ್ ಅಂತ. ಏನ್ ಮಾಡ್ಕೊಂಡಿದ್ದೀರಾ ಸರ್? ನಾನು ಆಕ್ಚುಲಿ ವರ್ಕಿಂಗ್ ಇನ್ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಸ್ ಎ ಮ್ಯಾನ್ಕೈಂಡ್ ಫಾರ್ಮ್. ಹೌದಾ? ಇವಾಗ ಸದ್ಯದ ಇದರಲ್ಲಿ ಬಿಗ್ ಬಾಸ್ ಬಗ್ಗೆ ನಿಮಗೆ ಅಭಿಪ್ರಾಯ ಏನು ಸರ್? ಸರ್ ಮೊದಲೆಲ್ಲ ಬಿಗ್ ಬಾಸ್ ತುಂಬ ಚೆನ್ನಾಗೇ ಇತ್ತು, ಬಟ್ ಈಗಿನ ಸೀಸನ್ ಪ್ರಕಾರ ನೋಡಿಕೊಂಡ್ರೆ ಕಿತ್ತಾಡೋದೇ ಬಿಗ್ ಬಾಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪ್ರೀವಿಯಸ್ ಎಲ್ಲ ಒಳ್ಳೆ ಕಂಟೆಂಟು ಕಾಮಿಡಿ ಇದನ್ನೇ ಕೊಡ್ತಿದ್ರು, ಈಗ ಎಲ್ಲ ಬರೀ ಜಗಳಗಳೇ ಬಿಗ್ ಬಾಸ್ ಆಗಿಬಿಟ್ಟಿದೆ. ನಾನು ಅನ್ಕೊಂಡಾಗ ಲಾಸ್ಟ್ ಸೀಸನ್ ನೋಡಿದ್ರೆ ವಿನಯ್ ಕಾರ್ತಿಕ್ ತುಂಬ ಜಗಳ ಆಡ್ತಿದ್ರು, ಬಟ್ ಅದು ಹೈಲೈಟ್ ಆಗಿದ ಕಾರಣ ಈಗ ಬರೋ ಹೊಸ ಕಂಟೆಸ್ಟೆಂಟ್ಗಳೆಲ್ಲ ಬಿಗ್ ಬಾಸೇ ಒಂದು ಜಗಳ, ಬಿಗ್ ಬಾಸ್ ಅಂದ್ರೆ ಜಗಳ 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 ಅನ್ಕೊಬಿಟ್ಟಿದ್ದಾರೆ. ಅವ್ರ ಕಂಟೆಂಟ್ ಬೇರೆ ಥರ ಕೊಡೋಕ್ಕೆ ಅವ್ರಿಗೆ ಗೊತ್ತೇ ಇಲ್ಲ. ಜಗಳ ಆಡಿದ್ರೆ ಕ್ಯಾಪ್ಚರ್ ಮಾಡ್ತಾರೆ, ಜಗಳ ಆಡಿದ್ರೆ ನಾವು ಫೇಮಸ್ ಆಗ್ಬೋದು ಅಂತ ಎಲ್ಲರ ಮನಸ್ಸಲ್ಲಿ ತುಂಬ್ಕೊಬಿಟ್ಟಿದೆ. ಸೊ ಈಗ ಜಗಳನೇ ಬಿಗ್ ಬಾಸ್ ಆಗಿದೆ. ಈಗ ನಾನು ನೋಡಿದಂಗೆ ಈಗ ಹನುಮಂತ ಅವ್ರು ಒಳಗಡೆ ಬಂದಿದ್ದಾರೆ, ಅವ್ರು ತುಂಬ ಮುಗ್ದ್ರ ಥರ ಆ್ಯಕ್ಟ್ ಮಾಡ್ತಿದ್ದಾರೆ, ಬಟ್ ಅವ್ರು ತುಂಬ ರಿಯಾಲಿಟಿ ಶೋ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದಾರೆ. ನೀವು ಅನ್ಕೊಳ್ಳೋಷ್ಟು ಮುಗ್ದ್ರಲ್ಲ, ಮುಗ್ಧ ಮನುಷ್ಯ ಹನುಮಂತವ್ರಲ್ಲ, ಅವ್ರು ತುಂಬ ಫಾರಿನ್ ಕಂಟ್ರೀಸ್ಗೆಲ್ಲ ಹೋಗಿ ಬಂದಿದ್ದಾರೆ, 4-5 ರಿಯಾಲಿಟಿ ಶೋಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವ್ರು ನೋಡಿದ್ರೆ ಬಾತ್ರೂಮ್ ಕಮೋಡ್ ಇದೆ, ವೆಸ್ಟರ್ನ್ ಕಮೋಡ್ ಇದೆ, ಅದನ್ನೆಲ್ಲ ಹೇಳ್ಕೊಡ್ತಿದ್ದಾರೆ. ತುಂಬ ಅದು ಬೇಕಾಗಿಲ್ಲ, ಅದೆಲ್ಲ ಅವರು ತಿಳ್ಕೊಂಡಿದ್ದಾರೆ ಯಾವ ಥರ ಟಾಸ್ಕ್ಗಳು ಆಡಬೇಕು, ಅವ್ರ ಮೈಂಡ್ ಗೇಮ್ ಚೆನ್ನಾಗಿ ಆಡ್ತಿದ್ದಾರೆ. ಇದು ನಮ್ಮ ಜನಗಳಿಗೆ ಅರ್ಥ ಆಯ್ತಾ ಇಲ್ಲ. ಬಟ್ ನಾನು ಇನ್ನೊಂದೇನೆಂದರೆ ಜಗದೀಶ್ವರನ ಕಳಿಸಿದ್ದು ತುಂಬ ತಪ್ಪಾಯಿತು. ಜಗದೀಶ್ವರ ಆದಮೇಲೆ ಯಾಕೋ ಸ್ವಲ್ಪ ಬಿಗ್ ಬಾಸೇ ಇಲ್ಲ ಅನ್ನೋ ಥರ ಅನಿಸಿದೆ. ಜಗದೀಶ್ವರಿಂದನೇ ಆಲ್ಮೋಸ್ಟ್ ತುಂಬ ಟಿ ಆರ್ ಪಿ ಬರ್ತಿತ್ತು. ಮೇನ್ ರೀಸನ್ ಏನಂದರೆ ಈಗ ಜಗದೀಶ್ ರಂಜಿತ್ ಅವ್ರು ಕಿತ್ತಾಡಿಕೊಂಡಿದ್ದಕ್ಕೇ ಆಚೆ ಹಾಕಿದ್ದಾರೆ, ಅದು ತಪ್ಪು. ಅದಾದಮೇಲೆ ಮಂಜು ಮತ್ತು ತ್ರಿವಿಕ್ರಮು ಕಿತ್ತಾಡಿದ್ರು. ಮಂಜು ಅವ್ರು ಸಖತ್ತು ಡಬಲ್ಗೆ ಮಾಡ್ತಿದ್ದಾರೆ. ಮಂಜು ಅವ್ರು ಏನಂದರೆ ಇಲ್ಲಿಂದ ಅಲ್ಲೇಳೋದು, ಅಲ್ಲಿಂದ ಇಲ್ಲೇಳೋದು, ಅವ್ರು ಜಗಳ ತಂದಿದ್ದಕ್ಕೆ ಅವ್ರ ಬೆಳೆ ಅವ್ರು ಬೇಯಿಸ್ಕೋತಿದ್ದಾರೆ. ಮೇನ್ ಏನಂದರೆ ಇವಾಗ ಮೊನ್ನೆ ಮಂಜು ಮತ್ತು ತ್ರಿವಿಕ್ರಮ್ ಅವರು ಜಗಳ ಆಡಿದ್ದಾರೆ. ಜಗಳ ಆಡ್ಬಿಟ್ಟು ಬಂದು ಮಂಜು ಅವ್ರು ಏನು ಹೇಳ್ತಾರೆ ಅಂದರೆ, ಥೂ ಜೊತೇಲಿದ್ದೋ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಂದು ಸಣ್ಣ ಜಗಳ ಆಗಿ ನಾನೇನಾದ್ರೂ ಕೈ ಮಾಡಿದರೆ ಅದು ಎಲ್ಲೋ ಹೋಗ್ಬಿಡೋದು ಅಂತ ಆ ಥರ ಯೋಚನೆ ಮಾಡ್ತಾರೆ. ಅದೇ ಜಗದೀಶ್ವರ ಜಗಳ ಆಡಿದಾಗ ಇವರು ಅವ್ರಿಗೆಲ್ಲ ಸಾಥ್ ಕೊಟ್ಟು ಅವ್ರನ್ನ ಎತ್ಕಡ್ತಾರೆ. ಅದೇ ಅವ್ರ ಹತ್ರ ಹೋಗಿ ಮಾತಾಡಿ ಏನಕ್ಕೆ ಜಗಳ ಆಡಿದ್ರಿ ಅಂತ ಕನ್ವಿನ್ಸ್ ಮಾಡಿ ಅವ್ರಿಗೆ ಏನೇನಿದೆ ಕ್ಲಿಯರ್ ಮಾಡ್ಕೊಂಡಿದ್ದಿದ್ರೆ ಇವತ್ತು ರಂಜಿತ್ ಮತ್ತು ಜಗದೀಶ್ ಅವರು ಇನ್ನೂ ಬಿಗ್ ಬಾಸಲ್ಲಿ ಇರ್ತಿದ್ರು. ಈ ವೈಲ್ಡ್ ಕಾರ್ಡ್ ಎಂಟ್ರಿ ಎಲ್ಲ ಬೇಕಾಗಿರಲಿಲ್ಲ ಅಂತ ನನಗನ್ನಿಸ್ತಿದೆ. ಬಟ್ ಇಲ್ಲಿ ಮೇನ್ ಮೋಕ್ಷಿತಾ ಸಖತ್ತು ಡಬಲ್ಗೆ ಮಾಡ್ತಿದ್ದಾರೆ. ಅವರು ಸ್ಟಾರ್ಟಿಂಗ್ ಒಂದು 2 ವೀಕ್ ಸಖತ್ತು ಸೈಲೆಂಟ್ ಥರ ಆ್ಯಕ್ಟ್ ಮಾಡಿದ್ರು, ಈಗ ತುಂಬ ರ್ಯಾಶ್ ಆಗಿಬಿಟ್ಟಿದ್ದಾರೆ ಅವರು. ಅಲ್ಲಿ ಅದು ಬಿಟ್ಟರೆ ಇನ್ಯಾರು ಹನುಮಂತ ಓಕೆ ಮುಗ್ದು ಥರ ಆ್ಯಕ್ಟ್ ಮಾಡ್ತಿದ್ದಾರೆ ಅವರು. ನನ್ನ ಪ್ರಕಾರ ಫೈನಲಿಸ್ಟ್ ಈ ಸಲ ತ್ರಿವಿಕ್ರಮ್ ಬರ್ಬೋದು ಅಂತ ಇದೆ. ಆ ಥರ ಟಾಪ್ 5 ಕಂಟೆಸ್ಟೆಂಟ್ಗಳು ಯಾರೂ ಕಾಣಿಸ್ತಿಲ್ಲ. ಬಟ್ ಚೈತ್ರ ಹೆಂಗೆ ಬೇಕು ಹಂಗೆ ಮಾತಾಡ್ತಿದ್ದಾರೆ. ಫಸ್ಟು ಮಾನಸನ್ನ ಹೊರಗಡೆ ಹಾಕಿದ್ರೆ ಅವ್ರ ವಲ್ಗರ್ ಲ್ಯಾಂಗ್ವೇಜ್ ಸ್ವಲ್ಪ ಕೇಳೋಕ್ಕಾಗಲ್ಲ. ಅವರೇ ಎಲ್ಲರಿಗೂ ಹೋಗಿ ಬಾರೆ ಹೋಗೋ ಬಾರೋ ಅಂತ ಅನ್ರೆಸ್ಪೆಕ್ಟ್ ಮಾಡೋದು ಫಸ್ಟ್ ಅವರೇ. ಅಲ್ಲಿಂದ ನೆಕ್ಸ್ಟು ಅದಕ್ಕೆ ರಿಯಾಕ್ಟ್ ಆದರೆ ಅವರು ನನ್ನ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ, ವುಮೆನ್ಸ್ಗೆ ರೆಸ್ಪೆಕ್ಟ್ ಕೊಡೋಲ್ಲ ಅಂತ ಸ್ಟಾರ್ಟ್ ಮಾಡೋದೇ ಅವರು. ಬಟ್ ಫಸ್ಟು ವಲ್ಗರಾಗಿ ಮಾತಾಡೋದು ಅನ್ರೆಸ್ಪೆಕ್ಟ್ ಮಾಡೋದು ಮಾನಸ. ಮಾನಸ ಅವ್ರನ್ನ ನೆಕ್ಸ್ಟ್ ವೀಕ್ ಹೆಂಗಾದ್ರೂ ಮಾಡಿ ಆಚೆ ಹಾಕ್ರಿ, ಬಿಗ್ ಬಾಸ್ ನೋಡೋಕ್ಕೆ ಸ್ವಲ್ಪ ಮನ್ಸು ಬರುತ್ತೆ. ಥ್ಯಾಂಕ್ ಯು. ಗೌತಮಿ ಅವರು ತುಂಬ ಆ್ಯಕ್ಟ್ರು, ಅವರು ಸಖತ್ತು ಶುಗರ್ ಕೋಟಿಂಗ್ ಮಾತುಗಳು ಜಾಸ್ತಿ. ನಾನು ನೋಡಿದ ಪ್ರಕಾರ ನೈಸಾಗಿ ಮಾತಾಡ್ಕೊಂಡು ಹ್ಯಾಂಡಲ್ ಮಾಡ್ತಿದ್ದಾರೆ. ಎಷ್ಟು ದಿನ ಬಣ್ಣ ಬಯಲಾಗುತ್ತೆ ಮುಖವಾಡ ಎಲ್ಲ ಅಂತ ಅನ್ಕೊಂತೀನಿ. ಐಶ್ವರ್ಯ ಅವರು ಪರವಾಗಿಲ್ಲ, ಓಕೆ ಇಸ್ ದ ಬೆಸ್ಟ್. ಯಾರ ಬಗ್ಗೆನೂ ಮಾತಾಡಕ್ಕೆ ಹೋಗಲ್ಲ. ಐಶ್ವರ್ಯ ಅವರು ಯಾರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಭವ್ಯಗೌಡ, ಭವ್ಯಗೌಡ, ಭವ್ಯಗೌಡ ಅಂತ ಸಖತ್ತು. ಅವರು ತುಂಬ ಸ್ವಲ್ಪ ಡಬಲ್ ಗೇಮ್ ಅಂತ ಅನ್ಸುತ್ತೆ. ಧರ್ಮ ಕೀರ್ತಿರಾಜು ಸಖತ್ ಸೈಲೆಂಟ್ ಮನುಷ್ಯ, ಬಟ್ ಅವ್ರಿಗೆ ಈ ಪ್ಲಾಟ್ಫಾರ್ಮ್ ಅಲ್ಲ, ತುಂಬ ಸಾಧು ಮನುಷ್ಯನ ಥರ ಕಾಣ್ತಾರೆ. ಬಟ್ ಯಾರ ಬಗ್ಗೆ ಅನುಷಾ ಇಸ್ ನನ್ನ ಕ್ರಶ್ ಅವರು, ಅನುಷಾ ಅವರು ಆ್ಯಕ್ಚುಲಿ ಆ ಮನೇಲಿ ನನ್ನ ಕ್ರಶ್ ಬಂದು ಅನುಷಾ. ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಧರ್ಮ ಮತ್ತು ಅವ್ರದ್ದು ಲವ್ ಸ್ಟೋರಿ ಒಂಥರ ಚೆನ್ನಾಗಿದೆ ನೋಡೋಕ್ಕೆ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿದೆ. ಧರ್ಮ ಕೀರ್ತಿರಾಜ್ ಅವ್ರಿಗೆ ಪಾಪ ಒಳ್ಳೆ ಆ ಪ್ಲಾಟ್ಫಾರ್ಮ್ ಅಲ್ಲ, ಅವ್ರಿಗೆ ಇನ್ನೂ ಯಾವ್ದಾರು ದೊಡ್ಡ ಪ್ಲಾಟ್ಫಾರ್ಮ್ ಸಿಗಬೇಕಿತ್ತು. ಅವ್ರು ತುಂಬ ಸೈಲೆಂಟು, ಯಾರ ಜೊತೆ ಜಗಳಕ್ಕೆ ಹೋಗ್ತಿಲ್ಲ. ಅವ್ರ ಏನಾದರೂ ಅವ್ರ ವಿರುದ್ಧ ಬಂದರೆ ಮಾತ್ರ ಧ್ವನಿ ಎತ್ತುತ್ತಿದ್ದಾರೆ. ಬಟ್ ಓಕೆ, ಇಟ್ಸ್ ಮ್ಯಾನ್ ಆಲ್ಸೋ ಓಕೆ. ದೆನ್ ಇನ್ಯಾರು? ಧನ್ರಾಜ್. ಧನ್ರಾಜ್, ಧನ್ರಾಜ್ ಒಳ್ಳೆ ಪಾಪ ತುಂಬ ಕಾಮಿಡಿ ಮನುಷ್ಯ, ಒಳ್ಳೆ ಎಂಟರ್ಟೈನ್ ಮಾಡ್ತಿದ್ದಾರೆ. ಬಟ್ ಅವ್ರ ಕಾಮಿಡಿ ಇನ್ನೂ ಜನರಲ್ಲಿ ಎಂಟರ್ಟೈನ್ ಮಾಡಿದ್ರೆ ಟಾಪ್ 5 ಲಿಸ್ಟಲ್ಲಿ ಅವರು ಬರ್ಬೋದು ಅಂತ ಒಂದು ನಂಬಿಕೆ ಇದೆ ಸರ್. ಅನುಷಾ ಬಿಟ್ಟರೆ ಬೇರೆ ಯಾರು ಇಷ್ಟ ಆಗಿಲ್ವಾ? ಅನುಷಾ, ಶಿಶಿರ್, ಶಿಶಿರು ಓಕೆ, ಶಿಶಿರ್ ಇಸ್ ಆಲ್ಸೋ ಓಕೆ. ಇಟ್ ಈಸ್ ಆಲ್ಸೋ ಟಾಪ್ 5 ಕಂಟೆಸ್ಟೆಂಟ್ ಇನ್ ಬಿಗ್ ಬಾಸ್ ಸೀಸನ್ 11. ಬಟ್ ಅವರು ಜಗದೀಶ್ ಜಗಳ ಆದಾಗ ರಂಜಿತ್ ಅವರು ಹಿಂದೆಯಿಂದ ಒಡೆಯೋದನ್ನ ನೋಡ್ತಾರೆ, ಅವರು ತಡಿಬೋದಾಗಿತ್ತು. ಹಿಂದೆಯಿಂದ ತಳ್ಳೋದನ್ನ ನೋಡ್ಬಿಟ್ಟು ಏ ನೀನು ಹಿಂದೆ ಹೋಗು ಅಂತ ಹೇಳ್ತಾರೆ ಹೊರತು ನೀವು ಈ ಥರ ಒಡೆಯೋದು ತಪ್ಪು, ಒಡೆಯೋಂಗಿಲ್ಲ ಬಿಗ್ ಬಾಸ್ ಮನೇಲಿ ಅಂತ ಕ್ಯಾಪ್ಟನ್ಸಿ ತೊಗೊಂಡು ಅವರೇ ಕ್ಯಾಪ್ಟನ್ ಆಗಿರ್ತಾರೆ ಆ ವೀಕು. ಅವಾಗೇನಾದರೂ ಅವರು ಅವ್ರ ವಿದ್ಯೆ ವಿರುದ್ಧ ಧ್ವನಿ ಎತ್ತಿ ಸಾಲ್ವ್ ಮಾಡಿದರೆ
ಇಬ್ಬರು ಆಚೆ ಬರೋ ಅವಶ್ಯಕತೆ ಇರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಗೋಲ್ಡ್ ಸುರೇಶ್ ಅಂತೂ ಸ್ವಲ್ಪ ಹಿಂದೆ ಮುಂದೆ ಮಾತಾಡೋದು ಜಾಸ್ತಿ, ಗೋಲ್ಡ್ ಸುರೇಶ್ ಅಲ್ಲಿ ಗೋಲ್ಡ್ ಆಗಿಲ್ಲ ತಗಡಾಗಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಅವರು ಯಾಕೆ ಉತ್ತಮವಾದ ಕಂಟೆಸ್ಟೆಂಟ್ ಅಲ್ಲ, ಅವರು ಏನು ಇರೋಕ್ಕೆ ಯೋಗ್ಯವಾದವ್ರು ಅಲ್ಲ ಅಲ್ಲಿ. ನೆಕ್ಸ್ಟ್ ಇನ್ಯಾರಾದರೂ ಇದ್ದಾರೆ ಬಿಗ್ ಬಾಸ್ಗೆ ಬರಬಾರ್ದಾಗಿತ್ತು ಅನಿಸಿದ್ದು ಮಾನಸ ಬ್ರದರು. ಮಾನಸ ಅವರು ಅವರು ಏನು ದನಾಗಿನ ಕೈಕೊಂಡಿದ್ರು ತುಂಬ ಚೆನ್ನಾಗಿರೋದು. ಸುಮ್ಮನೆ ಬಂದ್ಬಿಟ್ಟೇ ಹೋಗೋ ಬಾರೋ ನೀನು ಅವಳು ಇವಳು ಅಂತ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ತುಂಬ ಕರ್ನಾಟಕ ಔಟ್ ಆಫ್ ಸ್ಟೇಟು, ಕರ್ನಾಟಕದಲ್ಲಿ 6 ಕೋಟಿ ಕನ್ನಡಿಗರು ನೋಡ್ತಾರೆ, ಮಕ್ಕಳುಗಳು ತುಂಬ ನೋಡ್ತಾರೆ, ನೋಡೋದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ನೋಡ್ತಾರೆ. ಇವರು ಹೋಗೆ ಬಾರೆ ಹಂಗೆ ಹಿಂಗೆ ಅಂತ ಮಾತಾಡಿದ್ರೆ ಮಕ್ಕಳುಗಳು ಬಾಯಲ್ಲೂ ಅದೇ ಅವಾಚಕ ಪದಗಳು ಬರ್ತವೆ. ಬಟ್ ಮೊದಲು ಕೆಣಕೋದು ಹೋಗೆ ಬಾರೆ ಅಂತ ಮಾನಸ ಅವರೇ. ಬಟ್ ಅವ್ರ ತುಂಬ ಆದಷ್ಟು ಬೇಗ ಹೊರಗಡೆ ಹಾಕಿ ಅಂತ ನಮ್ಮ ಅಭಿಪ್ರಾಯ. ಥ್ಯಾಂಕ್ ಯು ಸರ್.